शेक शेक। ನಾವು ಆಗಲ್ಲ ಅಂದಿದ್ದನ್ನ ಆಮ್ರಪಾಲಿ ಮಾಡೇ ಬಿಟ್ಲು। ಇವರು ಒಂತರ ವಿಚಿತ್ರ ಅಲ್ವಾ, ಒಂದೊಂದ್ಸಲ ಏನೇನೋ ಮಾತಾಡ್ತಾ ಇರ್ತಾರೆ, ಅರ್ಥನೇ ಆಗಲ್ಲ, ಆದ್ರೆ ಮನಸ್ಸು ತುಂಬಾ ಒಳ್ಳೆದು। ಪಾಪ ಆಕ್ಸಿಡೆಂಟ್ ಆಗೋಕ್ಕಿಂತ ಮುಂಚೆ ಚೆನ್ನಾಗಿ ಇದ್ರು ಅನ್ಸುತ್ತೆ, ಇವಾಗ ಗಂಧರ್ವ ಕನ್ಯೆ ಅಂತ ಎಲ್ಲ ನಂಬಿಟ್ಟಿದ್ದಾರೆ। ನಂಬಿರೋದಲ್ಲ, ಅವಳು ಗಂಧರ್ವ ಕನ್ಯೆನೆ, ಸುಮ್ಮನೆ ಬೊಗಳೆ ಬಿಡಬೇಡ ಬೃಂದ। ಬೊಗಳೆ ಅಲ್ಲ ಅನ್ಯ, ನೋಡಲ್ಲಿ ಅಣ್ಣ ಎಷ್ಟು ಖುಷಿಯಾಗಿದ್ದಾನೆ, ಇದನ್ನ ಮನಸ್ಸಿನಲ್ಲಿ ಮಾಡಕ ಆಗ್ತಾ ಇರ್ತಾ ಹೇಳು, ಅದಕ್ಕೆ ಹೇಳಿದ್ದು ಆಮ್ರಪಾಲಿ ಗಂಧರ್ವ ಕನ್ಯೆ ಅಂತ। ಈ ಜನುಮವೇ ಆಹಾ ದೊರತಿದೆ ರುಚಿ ಸವಿಯಲು। ಯಾಕೋ ಕಿರಿಸ್ದೆ? ಅದು ನಾನು ಹಾಡ್ತಾ ಇದ್ನ, ತಿರುಗಿದ್ನ, ನಿಮ್ಮ ನೋಡಿದ್ನ, ಅಯ್ಯಪ್ಪ ಅಂದ್ರೆ ನಾನು ಭಯಾನಕವಾಗಿದ್ದೀನಾ? ಯು ಫೂಲ್, ಸಾರಿ ಅಕ್ಕ। ಅಕ್ಕನ ಸೋ ಮಿಡಲ್ ಕ್ಲಾಸ್ ಮ್ಯಾಮ್ ಅಂತ ಕರಿಬೇಕು। ಸರಿ, ಏನ್ ಮಾಡ್ತಾ ಇದೀಯಾ? ಅದು ಪ್ರದ್ಯುಮ್ನ ಅಣ್ಣ ಎಲ್ಲರೂ ಊಟಕ್ಕೆ ಬರ್ತಾರೆ ಅಂತಂದ್ರ ಅದಕ್ಕೆ ರೆಡಿ ಮಾಡ್ತಾ ಇದ್ದೆ। ಮಾಡಬೇಡ। ಅಲ್ಲ ಅಕ್ಕ, ಮ್ಯಾಮ್ ಅಣ್ಣ ಹೇಳಿದ್ರು। ನಿಮ್ಮ ಅಣ್ಣಂಗೆ ನಾನು ಹೇಳ್ತೀನಿ, ಎಲ್ಲರಿಗೂ ಊಟ ತರಿಸಿದ್ದೀನಿ, ಹೊರಗಡೆ ಹೋಗಿ ತಗೊಂಡ್ ಬಾ। ಹೋಗೋ। ಆಯ್ತು ಮ್ಯಾಮ್। ಅಕ್ಕ ಮ್ಯಾಮ್, ಅಕ್ಕ ಮ್ಯಾಮ್। ಗೋಪು, ಎಲ್ಲಿ ಹೋಗ್ತಿದ್ಯಾ? ಅಣ್ಣ, ಅಕ್ಕ ಮ್ಯಾಮ್, ಅಕ್ಕ ಮ್ಯಾಮ್, ಅಯ್ಯೋ ಗೋ। ಯುಕ್ತಿ, ನೀನೇನ್ ಮಾಡ್ತಿದ್ದೀಯ ಅಲ್ಲಿ? ಬೇರೆಯವ್ರ ಕೈಲಿರೋ ಚಿನ್ನದ ಬಳೆ ಕಸ್ಕೋಬೇಕು ಅಂದ್ರೆ ಮೊದಲು ಅವ್ರ ಕೈಗೆ ಬೆಣ್ಣೆ ಹಚ್ಚಬೇಕು। ದೊಡ್ಡವರಿಗೆ ನಾನು ಬೆಣ್ಣೆ ಹಚ್ಚುತ್ತೇನೆ, ನೀನು ಆ ಕಪಿ ಸೇನೆ ನಿನ್ನನ್ನು ಇಷ್ಟಪಡೋ ಹಾಗೆ ಮಾಡು। ಕಂಟ್ರೋಲ್ ಯುಕ್ತಿ, ಕಂಟ್ರೋಲ್। ಆಮ್ರಪಾಲಿ, ಅವಾಗಲೇ ನಾನು ಆ ಥರ ಮಾತಾಡಬಾರ್ದಾಗಿತ್ತು, ಐ ಆಮ್ ಸಾರಿ। ಹೋ, ನಿನಗೇನು ಬರಲ್ಲ ಅಲ್ವಾ? ಸಾರಿ ಅಂದರೆ ಎಕ್ಸ್ಪ್ಲೇನ್ ಮಾಡಬೇಕು ಅಲ್ವಾ? ಸಾರಿ ಅಂದರೆ ಅವಳಿಗೆ ಸಾರಿ ಅಂದರೆ ಏನು ಅಂತ ಗೊತ್ತು, ನಾನು ಅವಳಿಗೆ ಹೇಳ್ಕೊಟ್ಟಿದ್ದೀನಿ। ಓಕೆ ಆಮ್ರಪಾಲಿ, ಸಾರಿ। ನನ್ನನ್ನು ಕ್ಷಮಿಸಿದ್ದೀಯಾ ಎಂದು ನಂಬುತ್ತೇನೆ ಮಾನವೇ। ನೀನು ಯಾಕೆ ನನ್ನ ಮಾನವೇ ಅಂತೀಯ? ನನ್ನ ಹೆಸರು ಯುಕ್ತಿ। ಕ್ಷಮಿಸು ಯುಕ್ತಿ, ನಿಮ್ಮೆಲ್ಲರ ಜೊತೆನೂ ಜಗಳ ಮಾಡಿದೆ, ಐ ಆಮ್ ಸಾರಿ। ಯುಕ್ತಿ ಸಾರಿ ಕೇಳ್ತಾ ಇದ್ದಾಳೆ। ಅನ್ಯ, ನಿನಾದ್, ಬೃಂದಾ, ಇಟ್ಸ್ ಓಕೆ, ನಿಮ್ಮೆಲ್ಲರಿಗೂ ಒಂದು ಸರ್ಪ್ರೈಸ್ ಇದೆ। ಸರ್ಪ್ರೈಸಾ? ಏನದು ಯುಕ್ತಿ? ಎರಡೇ ನಿಮಿಷ ಗೊತ್ತಾಗುತ್ತೆ। ಯಾಕಂದ್ರೆ ತುಂಬಾ ಒಳ್ಳೆ ಮುಹೂರ್ತ ಅಂತೆ, ಅದಕ್ಕೆ ಮುಂದೇನು ಒಳ್ಳೆ ಮುಹೂರ್ತ ಬರುತ್ತೆ, ಆರು ತಿಂಗಳಿಗೆ ಕಾಯ್ಬೇಕಷ್ಟೆ। ಇವರಿಬ್ರು ನಕ್ಷತ್ರಕ್ಕೆ ಇಷ್ಟು ಒಳ್ಳೆ ಮುಹೂರ್ತ ಬರಕ್ಕೆ ಇನ್ನೂ 2 ವರ್ಷ ಕಾಯ್ಬೇಕಂತೆ। ಈ ಮುಹೂರ್ತ ತುಂಬಾ ಶ್ರೇಷ್ಠ ಅಂತೆ, ಮದ್ವೆ ಅಲ್ದಿದ್ರು ನಿಶ್ಚಿತಾರ್ಥ ಆದ್ರೂ ಮಾಡಿಸಿ ಅಂತ ಹೇಳಿದ್ರು ಸೋಮ್ಯಾಜಿಗಳು। ಅವ್ರು ಅಂದಿದ್ ಸರಿ, ಆದ್ರೆ ಮಾಯಿ ಏನಂದ್ರು ಅಂತ ಗೊತ್ತಲ್ವಾ? 6 ತಿಂಗಳು ನಿಶ್ಚಿತಾರ್ಥದ ಬಗ್ಗೆ ಮಾತಾಡೋ ಹಾಗಿಲ್ಲ ಅಂದ್ರು, ಅದಕ್ಕೆ ಎಲ್ಲರೂ ಒಪ್ಕೊಂಡಿದ್ದೀವಿ ಕೂಡ। ಪ್ರದ್ಯುಕ್ತ ಯುಕ್ತಿಗೆ ಸ್ವಲ್ಪ ಟೈಮ್ ಕೊಡೋಣ, ಅವರಿಬ್ಬರಿಗೂ ಒಪ್ಪಿಗೆ ಇದೆ ಅಂದ್ರೆ ಆಮೇಲೆ ಮದ್ವೆ ಮಾಡೋಣ। ಈ ಮದ್ವೆ ನಡೆದೇ ನಡೆಯುತ್ತೆ ಅಂತ ಮಾತು ಕೊಟ್ಟಿದ್ದೀರಾ? ಅದಕ್ಕೆ ನಾನು ಮದ್ವೆ ಬೇಡ ಅಂತಿಲ್ಲ ಈಶ್ವರಿ, 6 ತಿಂಗಳು ಮುಗಿಲಿ, ಆಮೇಲೆ ಮಾತಾಡೋಣ। ಸಮಸ್ಯೆಗೆ ಪರಿಹಾರ ಸಿಕ್ತು ಅಂತ ಬೀಗ್ತಿದ್ದಿರಲ್ಲ, ಅದಕ್ಕೆ ಹೋಮದ ದಿನ ನೀವೇ ನಿಮ್ಮ ಮಗನ ನಿಶ್ಚಿತಾರ್ಥ ಮಾಡ್ತೀರ। ಯುಕ್ತಿ, ಏನಿದು, ಏನ್ ಸರ್ಪ್ರೈಸು? ಎಲ್ರಿಗೂ ಊಟ ತರಿಸಿದ್ದೀನಿ,
ಏನ್ ಗೊತ್ತಾ, ನಾನು ಯು ಎಸ್ ಇಂದ ಬಂದಾಗಿಂದ ಬೋಗನ ತುಂಬಾ ಮಿಸ್ ಮಾಡ್ಕೊಳ್ತಿದ್ದೆ. ಇವತ್ತು ತಿನ್ನೋಣ ಅನ್ಸ್ತು, ಬಟ್ ಒಬ್ಳೆ ತಿನ್ನೋದಕ್ಕೆ ಇಟ್ಸ್ ಸೋ ಬೋರಿಂಗ್. ಅದಕ್ಕೆ ಎಲ್ರಿಗೂ ತರಿಸಿದ್ದೀನಿ ಅಲ್ವಾ ಗೋಪು? ಹಾ ಹೌದೌದು, ಅಕ್ಕ ಮ್ಯಾಮ್ ಕಳಿಸಿದ್ರು, ನಾನೇ ಹೊರಡ್ ಹೋಗ್ತು ಮುಂದೆ. ಇದು ಯಾವುದು? ಇದು ಅಕ್ಕ ಮ್ಯಾಮ್ ಚೆನ್ನಾಗಿದೆ. ಸರಿ ಊಟ ಮಾಡೋಣವಾ? ನಂಗೆ ಊಟ ಬೇಡ. ಯಾಕೆ ಬೇಡ? ನನಗೆ ಲೂಸ್ ಮೋಷನ್. ಲೂಸ್ ಮೋಷನ್ ಎಂದರೆ? ಏ ನಿನ್ನ ಫ್ರೆಂಡ್ ಏನೋ ಕೇಳ್ತಿದ್ದಾರೆ, ಹೇಳ್ಕೊಡು. ನೋಡು, ಆರಾಮಾಗಿ ಎಲ್ಲಾನು ಬಿಡಿಸಿ ಬಿಡಿಸಿ ಹೇಳ್ಕೊಡು, ಆಯ್ತಾ? ನಂಗೆ ಹೊಟ್ಟೆ ಸರಿ ಇಲ್ಲ. ಸುಳ್ಳು ಹೇಳುತ್ತಿರುವೆ ಪುಟಾಣಿ, ಈಗ ಸ್ವಲ್ಪ ಹೊತ್ತಿನ ಮುಂಚೆ ಹಸಿವಾಗುತ್ತಿದೆ, ತಿನ್ನಬೇಕು ಎಂದೇ ಅಲ್ಲವೇ? ಹಸು ಆಗ್ತಿದೆ ಅಂದ್ಮೇಲೆ ಪುಟಾಣಿ ತಿಂತಾಳೆ ಅಣ್ಣ? ಆಕ್ಚುಲಿ ನನಗೆ ಸ್ವಲ್ಪ ದಿನದಿಂದ ಬರ್ಗರ್ ಅಂದ್ರೆ ಅಲರ್ಜಿ, ಮುಟ್ಟಿದ್ರೆ ರ್ಯಾಶಸ್ ಬರುತ್ತೆ. ಮೊದಲು ನನ್ ಬಂದಿತ್ತು ಅಣ್ಣ, ನನ್ನಿಂದ ಇವಳಿಗೆ ಬಂದ್ಬಿಟ್ಟಿದೆ. ಕರೆಕ್ಟ್. ಪಾಪ, ನಾವಿಬ್ರಿಗೂ ತಿನ್ನಕ್ಕಾಗಲ್ಲ. ಅದೇನು ಅಲರ್ಜಿನೋ ನಾನು ನೋಡ್ತೀನಿ, ಬನ್ನಿ ತಿನ್ನಿ. ಅಲ್ಲ ಅಕ್ಕ, ಬಟ್ ನನಗೆ ಸೀರಿಯಸ್ಲಿ ಎಲ್ಲರಿಗೋಸ್ಕರ ಪ್ರೀತಿಯಿಂದ ತರಿಸಿದಾಳೆ, ಸುಮ್ಮನೆ ಹಠ ಮಾಡದೆ ಬನ್ನಿ ಬನ್ನಿ. ಅಕ್ಕ, ನಮ್ಮ ಮನಸ್ಸಲ್ಲೊಂದು ಸಂಕಟ. ಯಾಕೆ ಅಂತ ಕೇಳಿ. ಏನಾಯ್ತು? ಪ್ರದ್ಯುಮ್ನನ್ ಬಗ್ಗೆ. ಕಣ್ಮುಂದೆ ಬೆಳೆದ ಮಕ್ಕಳು ಅಲ್ಪಾಯುಷಿ ಅಂದ್ರೆ ಸಂಕಟ ಆಗದೆ ಇರುತ್ತ ಹೇಳಿ? ನಾವು ಬದುಕಿದ್ದಾಗೆ ಮಕ್ಕಳು ಹೋಗ್ಬಾರ್ದಪ್ಪ. ಪ್ರದ್ಯುಮ್ನ ಅಲ್ಪಾಯುಷಿ ಅಲ್ಲ ಮಂದಾಕಿನಿ. ಸೋಮ್ಯಾಜಿಗಳು ಹೇಳಲಿಲ್ವಾ ಅಕ್ಕ? ಅವ್ರು ಹೇಳಿದ ಮಾತ್ರಕ್ಕೆ ಅದ್ ನಿಜ ಆಗ್ಬೇಕಾಗಿಲ್ಲ. ಹೇಗ್ ಗೊತ್ತು ನಿಮ್ಗೆ? ಗೊತ್ತು ಅಷ್ಟೇ. ನನ್ ಮಗನಿಗೆ ದೊಡ್ಡ ಆಯ್ಸಿದೆ, ಮದುವೆ, ಮಕ್ಕಳು, ನೆಮ್ಮದಿ, ಖುಷಿ ಎಲ್ಲ ಅವನ ಹಣೆಯಲ್ಲಿ ಬರ್ದಿದೆ. ಮತ್ತೆ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಏನು ಕೆಟ್ಟದಾಗತ್ತೆ ಅಂತ ಮನ್ಸೇ ಹೇಳ್ತಾ ಇದೆ. ಏನು, ಯಾಕೆ, ಯಾವಾಗ, ಏನು ಗೊತ್ತಿಲ್ಲ ನನಗೆ. ಯಾಕೋ ಭಯ ಆಗ್ತಾ ಇದೆ. ನನ್ ಕೈ ತಡಿಯಕ್ ಆಗ್ತಿದ್ರೆ. ಅಕ್ಕ ನೀವ್ ಏನ್ ಹೇಳ್ತಿದ್ರೆ ನಂಗೆ ಒಂದು ಅರ್ಥ ಆಗ್ತಾ ಇಲ್ಲ. ಏನಿಲ್ಲ, ಮಾತಾಡ್ತೀನಿ. ಅಕ್ಕ, ಅಕ್ಕ, ಈ ಈಶ್ವರ್ ಈ ಮನೆಗ್ ಬಂದ್ಮೇಲೆ ಈ ಮನೆ ವಿಚಿತ್ರ ಆಗೋಗಿದೆ. ಯಾರೇನ್ ಮಾಡ್ತಾರೆ, ಮಾತಾಡ್ತಾರೆ, ಒಂದು ಅರ್ಥ ಆಗ್ತಿಲ್ಲ. ನಾನೇ ನನ್ನ ಫ್ರೆಂಡಿಗೆ ಕಾಲ್ ಮಾಡಿ ರೆಸಿಪಿ ಹೀಗೆ ಇರ್ಬೇಕು ಅಂತ ಹೇಳಿ ಮಾಡ್ಸಿದ್ದೀನಿ. ಪ್ಲೀಸ್ ಹ್ಯಾವ್. ಏನ್ ನೋಡ್ತಾ ಇದ್ದೀರಾ, ತಿನ್ನಿ. ಥ್ಯಾಂಕ್ ಯು ಸೋ ಮಚ್ ಉಕ್ತಿ, ತರಿಸಿದ್ದಕ್ಕೆ. ವೆರಿ ಸ್ವೀಟ್ ಆಫ್ ಯು. ಥ್ಯಾಂಕ್ಸ್ ಅಲ್ಲ. ಯಾಕೆ ಪ್ರದ್ಯುಮ್ನ, ಮುಂದೆ ನಿನ್ನ ಮದ್ವೆ ಆಗೋಳ್ ನಾನು. ಒಂದಿನ ನಾನು ಎಲ್ರಿಗೂ ಅಡುಗೆ ಮಾಡ್ತೀನಿ. ಈ ಕರ್ಮನು ನೋಡ್ಬೇಕಾ ನಾವು? ದೇವ್ರೆ, ಯಾಕೆ ಈ ತರ ಪನಿಷ್ಮೆಂಟ್ ಕೊಡ್ತಿದೆ ನಮ್ಗೆ? ಬರ್ಗರ್ ತುಂಬಾ ಚೆನ್ನಾಗಿದೆ ಯುಕ್ತಿ. ಥ್ಯಾಂಕ್ಸ್. ಏನು ಎಲ್ಲ ಯೂಳೆ ಮಾಡಿರೋರ್ ತರ ಬಿಲ್ಡಪ್ ತಗೋತಿದ್ದಾಳೆ. ಈ ಬರಗರ ಎಂದರೇನು? ಈ ಬರಗರ ಅಂದ್ರೆ ಏನಪ್ಪ ಅಂದ್ರೆ, ಅನ್ಯಾ, ಬರ್ಗರ್ ಅಂದ್ರೆ ಇದೊಂಥರದ ತಿಂಡಿ, ಚೆನ್ನಾಗಿರುತ್ತೆ, ತಿನ್ನಿ. ಈ ಬರಗರ ನಾನು ನೋಡಿದ ಯಾವ ತಿಂಡಿಯ ಹಾಗೂ ಇಲ್ಲವಲ್ಲ. ಇದು ಒಂದು ರೀತಿಯ ಫಲವೇ? ಮರದಲ್ಲಿ ಬೆಳೆಯುತ್ತದೆಯೇ? ಇಲ್ಲ ಅವರಪ್ಪ, ಅಲ್ಲಿ ಇದು ಹಣ್ಣಲ್ಲ, ತರಕಾರಿ, ಹಿಟ್ಟು ಎಲ್ಲ ಹಾಕಿ ಮಾಡೋದು.